ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಎಸ್ ಬಿ ಹುರ್ತಿಯ ಮತ್ತೊಂದು ವಿಶೇಷ ವಿಡಿಯೋ ನೋಡಲು ತುಂಬ ಜನ ಅಂದರೆ ತುಂಬ ಜನ ಕಮೆಂಟ್ಸ್ ಕೇಳ್ತಾ ಇದ್ದಾರೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಗೃಹಜ್ಯೋತಿ ಯೋಜನೆ ಎರಡುನೂರು ಯೂನಿಟ್ ಉಚಿತ ವಿದ್ಯುತ್ ಪಡೆಯಲು ಬಾಡಿಗೆದಾರರು ಉಚಿತ ವಿದ್ಯುತ್ ಪಡೆಯಲು ಅರ್ಜಿ ಹೇಗೆ ಸಲ್ಲಿಸಬೇಕು ಅರ್ಜಿಯಲ್ಲಿ ಮಾಲೀಕರ ಹೆಸರಿರುತ್ತೆ ಮೀಟರ್ನಲ್ಲಿ ಮಾಲೀಕರ ಹೆಸರಿರುತ್ತೆ ಸೊ ಬಾಡಿಗೆದಾರರು ಹೇಗೆ ಅರ್ಜಿ ಸಲ್ಲಿಸಬೇಕು ಅದಕ್ಕೆ ಯಾವ ಯಾವ ದಾಖಲೆಗಳು ಬೇಕು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೆಕೆಂಡ್ ಪಾಯಿಂಟ್ ವಿದ್ಯುತ್ ಬಿಲ್ದಲ್ಲಿ ತಂದೆಯ ಹೆಸರಿರುತ್ತೆ ಅಥವಾ ಅಜ್ಜಿಯ ಹೆಸರಿರುತ್ತೆ ಅಜ್ಜನ ಹೆಸರಿರುತ್ತೆ ಅಥವಾ ತಾಯಿಯ ಹೆಸರಿರುತ್ತೆ ಅವರೇನಾದರೂ ನಿಧನರು ಆಗಿದ್ದಾರೆ ಅವರು ಇಲ್ಲ ಅಂದರೆ ಅವರ ಹೆಸರಿಂದ ನಿಮ್ಮ ಹೆಸರಿಗೆ ಮೆಟರನ್ನು ಹೇಗೆ ಚೇಂಜ್ ಮಾಡಿಕೊಳ್ಳಬೇಕು ಹೇಗೆ ಬದಲಾವಣೆ ಮಾಡಿಕೊಳ್ಳಬೇಕು ಅದರ ಬಗ್ಗೆ ಕೂಡ ಮಾಹಿತಿ ತಿಳಿಸಿಕೊಡುತ್ತೇನೆ ಅದಕ್ಕೆ ಯಾವ ದಾಖಲಾತಿಗಳು ಬೇಕು ಅದರ ಬಗ್ಗೆ ಕೂಡ ತಿಳಿಸಿಕೊಡ್ತೇನೆ ನೆಕ್ಸ್ಟ್ ನೋಡಿ ಮೀಟರ್ ಬೇರೆಯವರ ಹೆಸರಲ್ಲಿದ್ದರೆ ಮೀಟರ್ ಮಾಲೀಕ ನಿಧನರಾಗಿದ್ದರೆ ನಿಮ್ಮ ಹೆಸರಿಗೆ ಮೀಟರ್ ಚೇಂಜ್ ಮಾಡುವುದು ಹೇಗೆ ಸಂಪೂರ್ಣ ಮಾಹಿತಿ ಹಾಗೂ ಅರ್ಜಿ ಕೂಡ ಸಲ್ಲಿಸುವುದು ಹೇಗೆ ಹಾಗೂ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ವಿಡಿಯೋ ಬಹಳ ಇಂಪಾರ್ಟೆಂಟ್ ಇದೆ ಸಂಪೂರ್ಣವಾಗಿ ನೋಡಿದ್ರೆ ಅರ್ಥ ಆಗುತ್ತೆ ನೆಕ್ಸ್ಟ್ ನೋಡಿ ನಿಮಗೆಲ್ಲ ಗೊತ್ತಿರಬಹುದು ಗೃಹಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ತುಂಬ ವೇಗವಾಗಿ ನಡೀತಾ ಇದೆ ತುಂಬ ಜನ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ನನ್ನ ವಿಡಿಯೋ ಕೆಳಗಡೆ ಕೂಡ ಈ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೇನೆ ಕ್ಲಿಕ್ ಮಾಡಿದಾಗ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ನೀವು ಏನಾದರೂ ಅರ್ಜಿ ಸಲ್ಲಿಸುವ ವಿಧಾನ ನಿಮಗೆ ಗೊತ್ತಿಲ್ಲ ಅಂದರೆ ಈ ಒಂದು ವಿಡಿಯೋ ಎಂಡಲ್ಲಿ ಒಂದು ವಿಡಿಯೋ ಬರುತ್ತೆ ಆ ಒಂದು ವಿಡಿಯೋನ ನೋಡಿ ಅರ್ಜಿ ಸಲ್ಲಿಸ್ಬೋದು ಇವಾಗ ಗೃಹ ಜ್ಯೋತಿ ಮೇಲೆ ನಾನು ಕ್ಲಿಕ್ ಮಾಡಿದ್ದೇನೆ ಕ್ಲಿಕ್ ಮಾಡಿದಾಗ ಈ ರೀತಿ ವಿಂಡೋ ಓಪನ್ ಆಗುತ್ತೆ ವಿಂಡೋ ಓಪನ್ ಆದಾಗ ಇಲ್ಲಿ ತುಂಬ ಜನರಿಗೆ ಏನು ಸಮಸ್ಯೆ ಕಾಡ್ತಾ ಇದೆ ಅದನ್ನು ನಾನಿಲ್ಲಿ ತಿಳಿಸ್ಕೊಡ್ತೇನೆ ಗಮನವಿಟ್ಟು ನೋಡಿ ಇಲ್ಲಿ ಯಾವುದಾದ್ರೂ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಮ ಮೀಟರ್ ಬೆಸ್ಕಾಮ್ ಎಸ್ಕಾಮ್ ಸೆಸ್ಕಾಮ್ ಯಾವುದರಲ್ಲಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಮೀಟರ್ ಕನ್ಸೂಮರ್ ನಂಬರನ್ನು ಎಂಟ್ರಿ ಮಾಡಿದಾಗ ನಿಮ್ಮ ಬಿಲ್ಲಲ್ಲಿ ಏನು ಬರುತ್ತೆ ಕನ್ಸೂಮರ್ ನಂಬರ್ ಎಂಟ್ರಿ ಮಾಡಿದಾಗ ಆಟೋಮೆಟಿಕ್ಕಾಗಿ ಮೀಟರ್ ಯಾರ ಹೆಸರಲ್ಲಿದೆ ಅವ್ರ ಹೆಸರು ಬರುತ್ತೆ ಗಮನದಲ್ಲಿಟ್ಕೊಳ್ಳಿ ಮೀಟರ್ ಯಾರ ಹೆಸರಲ್ಲಿದೆ ಅವ್ರ ಹೆಸರು ಬರುತ್ತೆ ಸೊ ಇಲ್ಲಿ ಮೀಟರು ನಿಮ್ಮ ಹೆಸರಲ್ಲೇ ಬರ್ತಾ ಇತ್ತು ನಿಮ್ಮದೇ ಮನೆ ಇದ್ದರೆ ನೀವು ನೇರವಾಗಿ ನಿಮ್ಮ ಆಧಾರ್ ಕಾರ್ಡನ್ನೇ ಹಾಕಿ ಅರ್ಜಿ ಸಲ್ಲಿಸಬಹುದು ಯಾವ ತೊಂದರೆ ಕೂಡ ಇಲ್ಲ ಹಾಗಾದರೆ ನೀವೇನಾದರೂ ಬಾಡಿಗೆ ಮನೆಯಲ್ಲಿದ್ದರೆ ಗಮನದಲ್ಲಿಟ್ಕೊಳ್ಳಿ ಬಾಡಿಗೆ ಮನೆಯಲ್ಲಿದ್ದರೆ ಆ ಸಂದರ್ಭದಲ್ಲಿ ಮನೆಯ ಮಾಲೀಕನ ಹೆಸರೇ ಬರೋದು ಮೀಟರ್ ನಂಬರನ್ನು ಎಂಟ್ರಿ ಮಾಡಿದಾಗ ನೀವೇನಾದರೂ ಇವಾಗ ಗ್ರೌಂಡ್ ಫ್ಲೋ ಫ್ಲೋರಲ್ಲಿ ಮಾಲೀಕ ಇರ್ತಾನೆ ವಾಸವಾಗಿರ್ತಾನೆ ಫಸ್ಟ್ ಫ್ಲೋರನ್ನು ಬಾಡಿಗೆ ಕೊಟ್ಟಿರ್ತಾನೆ ಸೊ ಆ ಬಾಡಿಗೆ ಮನೆಯಲ್ಲಿರುವಂಥ ಮಿಟ್ರ್ ನಂಬರನ್ನು ಇಲ್ಲಿ ಕ್ಲಿಕ್ ಮಾಡಿದಾಗ ನೇರವಾಗಿ ಮಾಲೀಕನ ಹೆಸರೇ ಬರೋದು ಹಾಗಾದರೆ ಬಾಡಿಗೆ ಇದ್ದವರು ಹೇಗೆ ಈ ಎರಡುನೂರು ಯೂನಿಟ್ ಉಚಿತ ವಿದ್ಯುತ್ ಲಾಭ ಪಡೆಯಬೇಕಂದ್ರೆ ಇಲ್ಲಿ ಮೀಟರ್ನ ಕನ್ಸ್ಯೂಮರ್ ನಂಬರನ್ನು ಹಾಕಿದಾಗ ಮಾಲೀಕನ ಹೆಸರು ಬರುತ್ತೆ ಇದು ಬಂದ ಮೇಲೆ ಇದನ್ನು ಸ್ಕ್ರಾಲ್ ಅಪ್ ಮಾಡಿಕೊಳ್ಳೋದು ಇಲ್ಲಿ ಒಂದು ಆಪ್ಷನ್ ಕೇಳುತ್ತೆ ನಿಮಗೆ ಇಲ್ಲಿ ರೆಂಟ್ ಆಗಬೇಕು ಇದು ಆ್ಯಕ್ಚುಲಿ ಟೆಂಟ್ ಆಗಿದೆ ಇದೊಂದು ಚೇಂಜ್ ಮಾಡಬೇಕು ಅವರು ಇಲ್ಲಿ ಕ್ಲಿಕ್ ಮಾಡಿದಾಗ ರೆಂಟ್ ಅಂತ ಬರುತ್ತಲ್ಲ ಇಲ್ಲಿ ಬಂದಾಗ ಏನು ಮಾಡಬೇಕಂದ್ರೆ ಕೇವಲ ಬಾಡಿಗೆ ಇರೋರ ಆಧಾರ್ ನಂಬರನ್ನು ಮಾತ್ರ ಹಾಕಬೇಕು ಗಮನದಲ್ಲಿಟ್ಕೊಳ್ಳಿ ಇಲ್ಲಿ ಮಾಲೀಕನ ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ತಗೊಂಡಿರುತ್ತೆ ಇಲ್ಲಿ ಬಾಡಿಗೆ ಇರೋರ ಆಧಾರ್ ನಂಬರ್ ಹಾಕಬೇಕು ಹಾಗೂ ಅವರ ಹೆಸರು ಯಾವ ರೀತಿ ಇದೆ ಆಧಾರ್ ಕಾರ್ಡಲ್ಲಿ ಸೇಮ್ ಬರುತ್ತೆ ನೆಕ್ಸ್ಟ್ ಆಧಾರ್ ಗೆ ಲಿಂಕ್ ಇರೋ ಮೊಬೈಲ್ ನಂಬರನ್ನು ಹಾಕಿಕೊಳ್ಳಬೇಕು ಇಲ್ಲಿ ಬಾಡಿಗೆ ಇರೋರ ಆಧಾರ್ ನಂಬರನ್ನು ಮಾತ್ರ ಹಾಕಬೇಕು ಆಟೋಮೆಟಿಕ್ಕಾಗಿ ಅವರ ಹೆಸರು ಬರುತ್ತೆ ಇಲ್ಲಿ ಅವರ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಬಾಡಿಗೆ ಇರೋರ ಆಧಾರ್ ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ಬಾಡಿಗೆ ಇರೋರ ಆಧಾರ್ ನಂಬರನ್ನು ಹಾಕಬೇಕು ಇಲ್ಲಿ ಕೇವಲ ಮಾಲೀಕರ ಒಂದು ಮಿಟರ್ ನಂಬರ್ ಹಾಕಿದ್ರೆ ಸಾಕು ಮಾಲೀಕರ ಹೆಸರು ಬರುತ್ತೆ ಇಲ್ಲಿ ಯಾವುದೇ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಇಲ್ಲಿ ನೀವು ಬಾಡಿಗೆ ಇದ್ದರೆ ನೇರವಾಗಿ ರೆಂಟ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರನ್ನು ಹಾಕಿ ಇಲ್ಲಿ ನಿಮ್ಮ ಹೆಸರು ಬರುತ್ತೆ ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ನೆಕ್ಸ್ಟ್ ಏನಿದೆ ಇಲ್ಲಿ ಒ ಟಿ ಪಿ ಬರುತ್ತೆ ಇಲ್ಲಿ ಬಾಕ್ಸಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹಾಕಿ ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಕೊಟ್ಟಾಗ ಇಮಿಡಿಯೇಟಾಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಇದು ಬಾಡಿಗೆ ಇರೋರು ಮಾಡಬೇಕಾದಂಥ ಪ್ರೊಸೀಜರ್ ಸರಿನಾ ಹಾಗಾದರೆ ಇಲ್ಲಿ ಸಬ್ಮಿಟ್ ಕೊಟ್ಟಾಗ ನೆಕ್ಸ್ಟ್ ಪೇಜಲ್ಲಿ ಏನು ಹೇಳ್ತಾರೆ ರೆಂಟ್ ಅಗ್ರಿಮೆಂಟ್ ಇರಬೇಕು ಬಾಡಿಗೆ ಇರೋರು ಯಾರ ಮನೆಯಲ್ಲಿ ಬಾಡಿಗೆ ಇದ್ದಿದ್ದೇವೆ ಯಾವ ದಿನದಿಂದ ಬಾಡಿಗೆ ಇದ್ದಿದ್ದೇವೆ ಅದರ ಒಂದು ರೆಂಟ್ ಅಗ್ರಿಮೆಂಟ್ ಬೇಕಂತ ಹೇಳ್ತಾರೆ ಸೊ ಅಲ್ಲಿ ರೆಂಟ್ ಅಗ್ರಿಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಆಪ್ಷನ್ ಬಂದರೆ ನಿಮ್ಮ ಹತ್ರ ಒಂದು ಇಪ್ಪತ್ತು ರೂಪಾಯಿ ಬಾಂಡನ್ನು ತೆಗೆದುಕೊಂಡು ನೀವು ಮನೆ ಮಾಲೀಕರ ಜೊತೆಗೆ ಬಾಡಿಗೆ ಕರಾರು ಪತ್ರ ಅಂತಾರೆ ಅದಕ್ಕೆ ಅದನ್ನು ನೀವು ಮಾಡಿಕೊಂಡು ಇಟ್ಕೊಂಡ್ರೆ ಆ ಕಾಪಿನ ನೀವು ಸ್ಕ್ಯಾನ್ ಮಾಡಿ ಇಲ್ಲಿ ಅಟ್ಯಾಚ್ ಮಾಡ್ಬೋದು ಏನಾದರೂ ಆಪ್ಷನ್ ಬಂದರೆ ತುಂಬ ಜನ ಅರ್ಜಿ ಸಲ್ಲಿಸಿದ್ದಾರೆ ನನಗೆ ಹೇಳ್ತಾ ಇದ್ದಾರೆ ಇಲ್ಲ ಅಲ್ಲಿ ರೆಂಟ್ ಅಗ್ರಿಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಆಪ್ಷನ್ ಬರ್ತಾ ಇಲ್ಲ ಕೇವಲ ಇಲ್ಲಿ ಅವರ ಆಧಾರ್ ನಂಬರ್ ಬಾಡಿಗೆ ಆಧಾರ್ ನಂಬರ್ ಹಾಕಿ ಸಬ್ಮಿಟ್ ಕೊಟ್ಟಾಗ ಇಮಿಡಿಯೇಟಾಗಿ ಓ ಟಿ ಪಿ ಬರುತ್ತೆ ನೆಕ್ಸ್ಟ್ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಇದೆ ಅಂದಿದ್ದಾರೆ ಸೊ ಆ ರೀತಿ ಸಬ್ಮಿಟ್ ಆದರೆ ನೀವು ಸಬ್ಮಿಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ಯಾಕಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಒಂದೇ ಸಲ ಅಪ್ಲಿಕೇಶನ್ ಒಂದೇ ಮೀಟರ್ಗೆ ಹೋಗುತ್ತೆ ನೀವು ಬಾಡಿಗೆ ಮನೆಯಾದರೂ ಇರಲಿ ನಿಮ್ಮ ಸ್ವಂತ ಮನೆಯಾದರೂ ಇರಲಿ ಇನ್ ಕೇಸ್ ನೀವು ಸ್ವಂತ ಮನೆ ಯಜಮಾನರು ಇದ್ದರೆ ನಿಮ್ಮ ಒಂದು ಆರ್ ನಂಬರ್ ಇಲ್ಲಿ ಎಂಟ್ರಿ ಮಾಡಿದಾಗ ಮೀಟರ್ ನಂಬರು ಇಲ್ಲಿ ನೀವು ಓನ್ ಅಂತ ಕೊಟ್ಟು ಡೈರೆಕ್ಟ್ ಆಗಿ ನಿಮ್ಮ ಆಧಾರ್ ನಂಬರ್ ಹಾಗೂ ಒ ಟಿ ಪಿನ ಹಾಕಿ ಇಲ್ಲಿ ಸಬ್ಮಿಟ್ ಮಾಡಿದಾಗು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಸೊ ಹಾಗಾದರೆ ನೋಡಿ ಇನ್ನೂ ಹೆಚ್ಚಿನ ಮಾಹಿತಿ ನಾನು ಇಲ್ಲಿ ಏನು ತಿಳಿಸ್ಕೊಡ್ತೇನೆ ಇಲ್ಲಿ ನೋಡ್ಬೋದು ಈ ಒಂದು ವಿಡಿಯೋದಲ್ಲಿ ನಾನು ಬಾಡಿಗೆದಾರ ಬಿಲ್ ಮಾಲೀಕರ ಹೆಸರಲ್ಲಿದೆ ನನಗೆ ಯೋಜನೆ ಅನ್ವಯವಾಗುವುದೇ ಹೌದು ಆಧಾರ್ ಸಂಖ್ಯೆ ಬಿಲ್ಲಿನಲ್ಲಿ ನಮೂದಿಸಿರುವ ಗ್ರಾಹಕರ ಸಂಖ್ಯೆ ಭೋಗ್ಯದ ಕರಾರು ಪತ್ರ ಅಂದರೆ ಇಲ್ಲಿ ರೆಂಟ್ ಅಗ್ರಿಮೆಂಟ್ ಅಂತಾರೆ ಬಾಡಿಗೆ ಕರಾರು ಪತ್ರ ಸೊ ಸಲ್ಲಿಸುವುದು ಅಂತ ಹೇಳಿದ್ದಾರೆ ಅಥವಾ ಸಂಬಂಧಿತ ವಿಳಾಸ ವಿಳಾಸವನ್ನು ಸೂಚಿಸುವ ಹೋಟರ್ ಐ ಡಿ ಸಲ್ಲಿಸಿ ಲಾಭ ಪಡೆಯಬಹುದು ನೋಡಿ ನಿಮ್ಮ ಹತ್ರ ರೆಂಟ್ ಅಗ್ರಿಮೆಂಟ್ ಇದ್ರೆ ಓಕೆ ಇಲ್ಲಾಂದರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಅದೇ ಮನೆಯ ವಿಳಾಸದ ಆಧಾರ್ ಕಾರ್ಡ್ ಇದ್ರೆ ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ನೀವು ಸಲ್ಲಿಸಬಹುದು ಎಲ್ಲಿ ಇಲ್ಲಿ ನೀವು ನಾನು ಹೇಳದ್ನಲ್ಲ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಇದೇ ಮನೆಯಲ್ಲಿ ಬಾಡಿಗೆ ಇದ್ದೀರಾ ಈ ಮಿಟ್ರಿ ಇರುವ ಮನೆಯಲ್ಲಿ ಅದೇ ವಿಳಾಸ ನಿಮ್ಮ ಆಧಾರ್ ಅಲ್ಲಿ ಇದ್ರೆ ಸಲ್ಲಿಸಬಹುದು ಏನು ತೊಂದರೆ ಇಲ್ಲ ಯಾಕಂದರೆ ಒಟ್ನಲ್ಲಿ ನೀವು ಅಲ್ಲಿ ಇದ್ದೀರಾ ಆ ಆಧಾರ್ ಕಾರ್ಡ್ದವ್ರು ಅಲ್ಲಿ ಇದ್ದೀರಾ ಅಂತ ಕನ್ಫರ್ಮ್ ಆಗಬೇಕು ಅಷ್ಟೇ ಮತ್ತೇನಿಲ್ಲ ಬೇರೆ ನೆಕ್ಸ್ಟ್ ನೋಡಿ ಇಲ್ಲಿ ಏನಿದೆ ಇನ್ನೊಂದು ಬಾಡಿಗೆ ವಿಳಾಸ ಪುರಾವೆ ನೋಂದಾಯಿಸಿಕೊಳ್ಳಬೇಕು ಸದರಿ ಯೋಜನೆಯಲ್ಲಿ ರಾಬ ಆಧಾರ್ ಜೋಡಣೆ ಇದೆ ಹೇಳದಲ್ಲ ಕರಾರು ಪತ್ರ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನಾದರೂ ಆಪ್ಷನ್ ಅಪ್ಲೋಡ್ ಮಾಡೋಕ್ಕೆ ಕೇಳಿದ್ರೆ ಅಪ್ಲೋಡ್ ಮಾಡ್ಬೋದು ಅಪ್ಲೋಡ್ ಮಾಡೋಕ್ಕೆ ಕೇಳಿಲ್ಲ ಅಂದರೆ ಡೈರೆಕ್ಟಾಗಿ ಅರ್ಜಿ ಸಲ್ಲಿಸಿ ಏನು ತೊಂದರೆ ಇಲ್ಲ ಇಲ್ಲಿ ಮಾಲೀಕರ ಹೆಸರು ಡಿಫಾಲ್ಟ್ ಆಗಿ ಬರುತ್ತೆ ಮೀಟರಲ್ಲಿ ಇರುತ್ತೆ ಸೊ ಇಲ್ಲಿ ಬಾಡಿಗೆದಾರರು ನಿಮ್ಮ ಹೆಸರನ್ನು ಹಾಕಿ ನಿಮ್ಮ ಆಧಾರ್ ನಂಬರನ್ನು ಹಾಕಿ ಇಲ್ಲಿ ಸಲ್ಲಿಸ್ಬೋದು ಮಿಟರ್ ಮಾಲೀಕನ ಹೆಸರಲ್ಲಿರುತ್ತೆ ಅರ್ಜಿ ಸಲ್ಲಿಸುವವರು ಬಾಡಿಗೆದಾರರಾಗಿರುತ್ತಾರೆ ಅವರ ಆಧಾರ್ ನಂಬರ್ ಅಷ್ಟೇ ಎಂಟ್ರಿ ಮಾಡೋದು ಸ್ಪಷ್ಟವಾಗಿ ಅರ್ಥ ಆಯಿತು ತಾನೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ತಾ ಇರಬೇಕು ಹಾಗೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನಿಮ್ಮ ಇನ್ನೊಂದು ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ ಇಲ್ಲಿ ಏನು ಉತ್ತರ ಇದೆ ಅಂದರೆ ನೋಡಿ ವಿದ್ಯುತ್ ಬಿಲ್ ಹೆಸರು ಬದಲಾವಣೆ ಮಾಡುವುದು ಹೇಗೆ ನೋಡಿ ಸ್ನೇಹಿತರೆ ಇದು ಬಹಳ ಇಂಪಾರ್ಟೆಂಟ್ ತುಂಬ ಜನ ಏನು ಮಾಡ್ತಾರೆ ಅವರ ಅಜ್ಜ ಅಜ್ಜಿ ತಂದೆ ತಾಯಿ ಯಾರಾದರೂ ಡೆತ್ ಆಗಿರ್ತಾರೆ ಅವ್ರ ಹೆಸರಲ್ಲೇ ಮನೆಯಲ್ಲಿ ಮೀಟರ್ ನಂಬರ್ ಇರುತ್ತೆ ಮೀಟರ್ ಬಿಲ್ಲು ಅವ್ರ ಹೆಸರಲ್ಲೇ ಬರ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಅವರು ಇವಾಗ ಪ್ರೆಸೆಂಟ್ ಇರೋರ ಹೆಸರಲ್ಲಿ ಮೀಟರನ್ನು ಚೇಂಜ್ ಮಾಡ್ಕೋಬೇಕಾದ್ರೆ ಅವ್ರು ಏನು ಮಾಡಬೇಕಾಗತ್ತೆ ಅವರ ಮನೆಯ ಒಂದು ಉತಾರೆ ಅಂತಾರಲ್ಲ ಸ್ನೇಹಿತರೆ ಅವರ ಮನೆ ಬಿಲ್ ಕಟ್ತಾರಲ್ಲ ಸೊ ಏನಂತಾರೆ ಇವಾಗ ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯಿತಿಗಳಲ್ಲಿ ಅವರು ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ ಅಲ್ಲಿ ಮನೆ ಹೆಸರು ಯಾರ ಹೆಸರಲ್ಲಿ ಮನೆ ಇದೆ ಅಲ್ಲಿ ನೋಡಬೇಕು ಮೊದಲು ಅಲ್ಲಿ ನಿಮ್ಮ ಹೆಸರಲ್ಲಿ ಮನೆಯನ್ನು ಚೇಂಜ್ ಮಾಡ್ಕೋಬೇಕು ನೆಕ್ಸ್ಟ್ ಅಲ್ಲಿ ಒಂದು ಅವರು ಇದು ಕೊಡ್ತಾರೆ ಉತಾರೆ ಗ್ರಾಮ ಪಂಚಾಯತ್ಗಳಲ್ಲಿ ಆ ಉತಾರೆ ತೆಗೆದುಕೊಳ್ಳಬೇಕು ಹಾಗೂ ನಿಮ್ಮ ಒಂದು ಎನ್ ಓ ಸಿ ಕೊಡ್ತಾರೆ ಆ ಒಂದು ಎನ್ ಓ ಸಿ ತೊಗೋಬೇಕು ಹಾಗೂ ಇನ್ನೂರು ರೂಪಾಯಿ ಬಾಂಡ್ ತೊಗೋಬೇಕಾಗತ್ತೆ ಯಾ ಫಸ್ಟ್ ಪಾರ್ಟಿ ಯಾರ್ದಾಗಿರುತ್ತೆ ಯಾರ ಹೆಸರಲ್ಲಿ ಮೀಟರ್ನ ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀರಾ ಅವರ ಹೆಸರಲ್ಲಿ ಇನ್ನೂರು ರೂಪಾಯಿ ಬಾಂಡ್ ತೊಗೋಬೇಕಾಗತ್ತೆ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಏನಿದೆ ನಿಮ್ಮದು ಹೆಸ್ಕಾಮ್ ಇದ್ರೆ ಹೆಸ್ಕಾಮ್ ಹಾಕಿ ಬೆಸ್ಕಾಮ್ ಇದ್ದರೆ ಬೆಸ್ಕಾಂ ಹಾಕಿ ಸೆಸ್ಕಾಂ ಮೆಸ್ಕಾಂ ಜಸ್ಕಾಮ್ ಹಾಗೂ ಹುಕ್ಕೇರಿ ಎಲೆಕ್ಟ್ರಿಕಲ್ ಸೊ ಇದರಲ್ಲಿ ನಿಮ್ದು ಯಾವುದು ಬರುತ್ತೆ ಅದು ಸೆಕೆಂಡ್ ಪಾರ್ಟಿ ಹಾಕಿ ಆ ಒಂದು ಬಾಂಡು ಹಾಗೂ ನಿಮ್ಮ ಮನೆಯ ಒಂದು ಉತಾರೆ ಹಾಗೂ ಎನ್ ಓ ಸಿ ಇಷ್ಟನ್ನು ನೀವು ನಿಮ್ಮ ಹತ್ತಿರದ ವಿದ್ಯುತ್ ಕೇಂದ್ರ ಇರುತ್ತಲ್ಲ ಅಲ್ಲಿ ಆಫೀಸ್ ಇರುತ್ತೆ ಅವರಿಗೆ ಕೊಟ್ಟು ಅಲ್ಲಿಂದ ಅವರ ಪರ್ಮಿಷನ್ ತೆಗೆದುಕೊಂಡು ಅದು ಅಲ್ಲಿ ಸಂಬಂಧಪಟ್ಟಂತಹ ಒಂದು ಏರಿಯಾ ಬರುತ್ತೆ ನಿಮ್ಮ ವಿದ್ಯುತ್ ಸರಬರಾಜು ಕಂಪನಿಯ ಒಂದು ಆಫೀಸ್ ಬರುತ್ತೆ ಅಲ್ಲಿ ಇರುತ್ತೆ ಆಲ್ಮೋಸ್ಟು ಅಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಿದಾಗ ಅವರು ಆ ಒಂದು ಹಳೆಯ ಡಿಪಾಸಿಟ್ನ ಲೆಸ್ ಮಾಡಿ ಹೊಸ ಡಿಪಾಸಿಟನ್ನು ಮಿಕ್ಕಿರೋ ಅಮೌಂಟನ್ನು ಹೊಸ ಡಿಪಾಸಿಟ್ ರೂಪದಲ್ಲಿ ತೆಗೆದುಕೊಂಡು ನಿಮ್ಮ ಹೆಸರಲ್ಲಿ ಮೀಟರ್ ಚೇಂಜ್ ಮಾಡೋಕ್ಕೆ ಸೊ ಮೂವತ್ತರಿಂದ ನಲವತ್ತೈದು ದಿನ ಏನೋ ಕಾಲಾವಕಾಶ ಇರುತ್ತೆ ಆ ರೀತಿ ಮೀಟರ್ ಚೇಂಜ್ ಮಾಡಿಕೊಳ್ಳಬೋದು ಅದೊಂದೇ ಒಂದೇ ಆಪ್ಷನು ಆನ್ಲೈನಲ್ಲಿ ಇಲ್ಲ ಸೊ ಇಲ್ಲಿ ಇರೋರು ಕೂಡ ಸೇಮ್ ಆಪ್ಷನು ನಿಮ್ಮ ಒಂದು ಟಿ ಎಮ್ ಸಿ ಆಗಲಿ ಪಟ್ಟಣ ಪಂಚಾಯಿತಿಯಲ್ಲಿ ಆಗಲಿ ಅಲ್ಲಿ ಹೋಗಿ ಮನೆ ಯಾರ ಹೆಸರಲ್ಲಿದೆ ಅವರ ಒಂದು ಹೆಸರಲ್ಲಿರುವಂಥ ಪ್ರೂಫು ಹಾಗೂ ಎನ್ ಓ ಸಿ ಅದನ್ನೆಲ್ಲ ತೊಗೊಂಡು ಇನ್ನೂರು ರೂಪಾಯಿ ಬಾಂಡ್ ತೊಗೊಂಡು ನೀವು ಏನಿದೆ ಸಬ್ಮಿಟ್ ಮಾಡಬಹುದು ಸಬ್ಮಿಟ್ ಮಾಡಿದಾಗ ಅಲ್ಲಿ ಅವರು ಅಪ್ರೂವಲ್ ಕೊಟ್ಟಾಗ ಅವರೆಲ್ಲ ದಾಖಲೆಗಳು ಪರಿಶೀಲನೆ ಮಾಡ್ತಾರೆ ನಿಮ್ಮ ಹೆಸರಲ್ಲಿ ಮನೆ ಇದೆ ಇಲ್ಲ ಅಂತ ಎಲ್ಲ ಪರಿಶೀಲನೆ ಆದ ತಕ್ಷಣ ಸಕ್ಸಸ್ಫುಲ್ ಆದ ತಕ್ಷಣ ಆವಾಗ ನಿಮ್ಮ ಹೆಸರಲ್ಲಿ ಮೀಟರ್ ಚೇಂಜ್ ಆಗುತ್ತೆ ನೆಕ್ಸ್ಟ್ ಬರೋ ಮಂತಲ್ಲಿ ನಿಮ್ಮ ಹೆಸರಲ್ಲಿ ಬಿಲ್ಲು ಆನ್ಲೈನಲ್ಲಿ ಜನ್ರೇಟಾಗಿ ಬರುತ್ತೆ ಥರ್ಟಿ ಟು ಫೋರ್ಟಿ ಫೈವ್ ಡೇಸ್ ಟೈಮಿಂಗ್ ಬೇಕಾಗ್ಬೋದು ಇದಕ್ಕೆ ಸೊ ಈ ರೀತಿಯಾಗಿ ನೀವು ಅರ್ಜಿ ಸಲ್ಲಿಸಬಹುದು ಯಾಕಂದರೆ ನಾನು ಎಲ್ಲ ಸಂಪೂರ್ಣ ಮಾಹಿತಿ ಹೇಳಿದ್ದೇನೆ ಸುಮಾರು ಒಂಬತ್ತು ನಿಮಿಷದವರೆಗೆ ಇದರ ಬಗ್ಗೆ ಡಿಟೇಲ್ಸ್ ಹೇಳಿದ್ದೇನೆ ಮತ್ತೆ ಏನಾದರೂ ಉಳಿತಾ ನಾನು ಹೇಳಿರೋದರಲ್ಲಿ ಸೊ ನೋಡಿ ಇಲ್ಲಿ ಅರ್ಜಿ ಸಲ್ಲಿಸೋಕೆ ಬೇಕಾದ ದಾಖಲೆಗಳು ಯಾವ ದಾಖಲೆಗಳು ಕೂಡ ಬೇಕಾಗಿಲ್ಲ ಜಸ್ಟ್ ನಂಬರನ್ನು ಹಾಕಿ ಒ ಟಿ ಪಿ ಹಾಕಿ ಸಬ್ಮಿಟ್ ಮಾಡಿದ್ರೆ ಸಾಕು ಡಾಕ್ಯುಮೆಂಟ್ ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವ ಅವಶ್ಯಕತೆ ಇಲ್ಲ ಸೊ ಇಷ್ಟೆಲ್ಲ ಮಾಹಿತಿನ ನಾನು ಕ್ಲಿಯರಾಗಿ ಹೇಳಿದ್ದೇನೆ ದಯವಿಟ್ಟು ಈ ಒಂದು ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ತುಂಬ ಜನ ವೇಟ್ ಮಾಡ್ತಾ ಇದ್ರು ಸ್ನೇಹಿತರೆ ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ವಿಡಿಯೋ ಕೆಳಗಡೆ ಇದೆ ಸೊ ವಿಡಿಯೋ ನೋಡಿದಕ್ಕಾಗಿ ತುಂಬ ತುಂಬ ಧನ್ಯವಾದ